ವೆಲ್ಕಮ್ ಬ್ಯಾಕ್. ಮಾಜಿ ಸಚಿವರಿಗೆ ಕಂಟಕ ತರುತ್ತಾ ಆ ಒಂದು ಸ್ಟೇಟ್ಮೆಂಟ್, ಏನು ಸ್ಟೇಟ್ಮೆಂಟ್ ಅದು, ಯಾರು ಕೊಟ್ಟಿರೋದು? ವಿಚಾರಣೆಗೆ ಪದೇ ಪದೇ ಗೈರಾಗಿದ್ದಕ್ಕೆ ಎಸ್ಐಟಿ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ. ಕೋರ್ಟ್ ಮುಂದೆ ಆ ವ್ಯಕ್ತಿ ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ ಏನು, ಯಾರಿಗೆ ಕಂಟಕ ತರುತ್ತೆ ಈ ಸ್ಟೇಟ್ಮೆಂಟ್, ಈ ಸ್ಟೇಟ್ಮೆಂಟ್ ನ ಕೊಟ್ಟಿರೋರು ಯಾರು, ಎಸ್ಐಟಿ ಮಾಡಿರ್ತಕ್ಕಂತಹ ಮಾಸ್ಟರ್ ಪ್ಲಾನ್ ಏನು, ಸ್ಟೇಟ್ಮೆಂಟ್ ನ ಕೊಟ್ಟಿರೋದು ಇಸ್ತಿಯಾಕ್ ಅಹಮದ್, ಐಎಂಎ ಕೇಸ್ ನಲ್ಲಿ ಈ ಸ್ಟೇಟ್ಮೆಂಟ್ ನ ಕೊಟ್ಟಿರೋದು ಇಸ್ತಿಯಾಕ್ ಅಹಮದ್, ಬಿಬಿಎಂಪಿ ಕಾರ್ಪೊರೇಟರ್ ಫರೀದಾ ಅವರ ಗಂಡ ಇಸ್ತಿಯಾಕ್ ಅಹಮದ್. ಇಸ್ತಿಯಾಕ್ ಅಹಮದ್ ಅವರನ್ನ ಎಸ್ಐಟಿ ಐಎಂಎ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಮಾಡಿತ್ತು. ವಿಚಾರಣೆ ಸಂದರ್ಭದಲ್ಲಿ ಬಹಳ ಬಹಳ ಇಂಪಾರ್ಟೆಂಟ್ ಹೆಸರನ್ನ ಬಾಯ್ ಬಿಟ್ಟಿದ್ದಾರೆ. ಇಸ್ತಿಯಾಕ್ ಕೋರ್ಟ್ಗೆ ಕರೆದೊಯ್ದು ಏನು ಕೋರ್ಟ್ನಲ್ಲಿ ಸ್ಟೇಟ್ಮೆಂಟ್ ಪಡೆದಿದ್ದಾರೆ ಎಸ್ಐಟಿ. ಸೊ ಖುದ್ದು ನ್ಯಾಯಾಧೀಶರ ಮುಂದೆ ವಿಡಿಯೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಸ್ತಿಯಾಕ್ ಅಹಮದ್. ಅದರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥವರ ಹೆಸರುಗಳನ್ನ ಹೇಳಿದ್ದಾರೆ. ಮನ್ಸೂರ್ನಿಂದ 2,15,00,000 ಹಣ ಪಡೆದಿದ್ದೆ. ಮಾಜಿ ಸಚಿವ ರೋಷನ್ ಬೇಗ್ ಅವರ ಹೆಸರನ್ನ ಕೂಡ ಹೇಳಿದ್ದಾರೆ ಇಸ್ತಿಯಾಕ್. ಪ್ರಭಾವಿಗಳ ಹೆಸರನ್ನ ಹೇಳ್ತಾ ಇದ್ದಾರೆ. ಸೊ ಇಸ್ತಿಯಾಕ್ ಅಹಮದ್ ಹೇಳಿಕೆ ಅನೇಕರಿಗೆ ಕಂಟಕ ಆಗತ್ತಾ? ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ವಿಡಿಯೋ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಎಸ್ಐಟಿನವರು. ಹಾಗಾಗಿ ಸಚಿವ ರೋಷನ್ ಬೇಗ್ ಹೆಸರು ಸೇರಿದಂತೆ ಇನ್ನೂ ಪ್ರಮುಖ ಹೆಸರುಗಳನ್ನ ಹೇಳಿದ್ದಾರೆ ಅಂತ ಹೇಳಲಾಗಿದೆ. ಯಾರಿಗೆ ಕಂಟಕ ತರುತ್ತೆ? ಮನ್ಸೂರ್ನಿಂದ 2,15,00,000 ಹಣ ಪಡೆದಿದೆ ಅಂತ ಕೂಡ ಹೇಳಿದ್ದಾರೆ ಇಸ್ತಿಯಾಕ್ ಅಹಮದ್. ಜೊತೆಗೆ ರೋಷನ್ ಬೇಗ್ ಹೆಸರನ್ನ ಹೇಳಿದ್ದಾನೆ. ಹಾಗಾಗಿ ಇದೆಲ್ಲ ಕೂಡ ಯಾರಿಗೆ ಕಂಟಕ ತರುತ್ತೆ ಕಾದು ನೋಡಬೇಕಾಗಿದೆ. ಇನ್ನು ಯಾರೆಲ್ಲ ಹೆಸರುಗಳು ಹೊರಬರುತ್ತೆ ಕಾದು ನೋಡಬೇಕಾಗಿದೆ. ಎಚ್ಡಿಕೆಯನ್ನೇ ಜೈಲಿಗಟ್ಟೋದಕ್ಕೆ ಸ್ಕೆಚ್ಚ. 8 ವರ್ಷದ ಸೇಡಿಗೆ ಟ್ಯಾಪಿಂಗ್ ಬ್ರಹ್ಮಾಸ್ತ್ರನ. ಬಿಎಸ್ವೈ ವರ್ಸಸ್ ಎಚ್ಡಿಕೆ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಚಾಲ ನಮ್ಮದು, ಬಲ ನಿಮ್ಮದು.